ನಾನು ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷ ವಿಕಾಸ್ ಎ ಅಂತ ನಮ್ಮ ಎಂಎಲ್ಎ ಸಾಹೇಬರು ಎಸ್ ಎನ್ ಸುಬ್ಬಾರೆಡ್ಡಿ ಅವರಿಗೆ ನಿರಂಬಂಡಿ ಸ್ಥಾನವನ್ನು ಕೊಟ್ಟಿದ್ರು, ಅದನ್ನ ನಿರಾಕರಣೆ ಮಾಡಿದ್ದಾರೆ ನಮ್ಮ ಶಾಸಕರು. ನಮ್ಮ ಶಾಸಕರಿಗೆ ಒಳ್ಳೆ ಸಚಿವ ಸ್ಥಾನ ಕೊಡಬೇಕಂತ ನಾನು ನಮ್ಮ ಎಲ್ಲಾ ನಮ್ಮ ಸದಸ್ಯರಿಂದ, ನಮ್ಮ ಪಟ್ಟಣ ಪಂಚಾಯತಿ ಸದಸ್ಯರಿಂದ, ನಮ್ಮ ಅಧ್ಯಕ್ಷರು, ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಎಲ್ಲ ನಾವು ಇದು ಮಾಡ್ತಾ ಇದೀವಿ. ನಮ್ಮ ಇವರು ಸಿದ್ದರಾಮಯ್ಯ ಅವರು ಇರ್ಬೋದು, ಡಿ ಕೆ ಶಿವಕುಮಾರ್ ಅವರು ಇರ್ಬೋದು, ಅವ್ರನ್ನ ಕೇಳ್ಕೊಂತ ಇದೀವಿ. ನಮ್ಮ ಎಂಎಲ್ಎ ಸಾಹೇಬರಿಗೆ ಒಳ್ಳೆ ಸಚಿವ ಸ್ಥಾನ ಕೊಡಬೇಕಂತ ನಾವು ಇದು ಮಾಡ್ತಾ ಇದೀವಿ. ನೀವು ಉಳಿದಿದ್ದ ಕಾರಣಕ್ಕೆ ನಾವೆಲ್ಲ ರಾಜೀನಾಮೆ, ಎಲ್ಲ ನಮ್ಮ ಸದಸ್ಯರು ಪಟ್ಟಣ ಪಂಚಾಯತಿ ಸ್ವಲ್ಪ ಸದಸ್ಯರೆಲ್ಲ ರಾಜೀನಾಮೆ ಕೊಡ್ತೀವಿ. ನಮ್ಮ ನಮ್ಮ ಎಸ್ ಎನ್ ಸುಬ್ಬಾರೆಡ್ಡಿ ಸರ್ ಅವರಿಗೆ ಒಳ್ಳೆ ಸಚಿವ ಸ್ಥಾನ ಕೊಡಬೇಕಂತ ನಾವು ಇದು ಮಾಡ್ತಾ ಇದೀವಿ. ನಾನು ಗುಡಿಬಂಡೆ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಆದಿರೆಡ್ಡಿ ಜಿ ಎನ್ ಆದಿರೆಡ್ಡಿ ಅಂತ. ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರವು ನಿನ್ನೆ ನಿಗಮ ಮಂಡಳಿಯ ಅಧ್ಯಕ್ಷರನ್ನು ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದು, ನಿಷ್ಠಾವಂತ ಶಾಸಕರಾದ ಎಸ್ ಎನ್ ಸುಬ್ಬಾರೆಡ್ಡಿ, ಬಾಗೇಪಲ್ಲಿ ಶಾಸಕರಾದ ಎಸ್ ಎನ್ ಸುಬ್ಬಾರೆಡ್ಡಿ ಅವರು ಅವರಿಗೆ ಬೀಜ ನಿಗಮ ಅಧ್ಯಕ್ಷರು ಕೊಟ್ಟಿದ್ದು ಸಹಜವಲ್ಲ. ಇದರ ಬಗ್ಗೆ ಅವ್ರಿಗೂ ನೋಂದಾಯಿತು. ಆದ್ದರಿಂದ ಇವರನ್ನು ನಿಷ್ಠಾವಂತ ಕಾರ್ಯಕರ್ತರು ಕಾಂಗ್ರೆಸ್ ಅಲ್ಲಿ 3 ಸತಿ ಹ್ಯಾಟ್ರಿಕ್ ಗೆಲ್ಲಿಸಿದ ಶಾಸಕರಾಗಿದ್ದು, ನಿಷ್ಠಾವಂತರಾಗಿದ್ದು, ಇವರಿಗೆ ಸಚಿವ ಸ್ಥಾನ ಕೊಡಬೇಕಾಗಿತ್ತು, ಕಾರಣಾಂತರದಿಂದ ಕೊಟ್ಟಿಲ್ಲ. ಅದರಿಂದ ಈ ಬೀಜ ನಿಗಮ ಅನ್ನೋದು ಸರಿ ಇಲ್ಲ ಅಂತ ನಮ್ಮ ಅಭಿಪ್ರಾಯವನ್ನು ಹೇಳ್ತಾ ಇದ್ದೀನಿ. ಮತ್ತೆ ಇವರು 2018 ನಿಗಮ ಮಂಡಳಿ ಈ ರೇಷ್ಮೆ ಅಧ್ಯಕ್ಷರು ಕೂಡ ಕೊಟ್ಟಿದ್ರು, ಅದು ಕೂಡ ನಿರಾಕರಣೆ ಮಾಡಿದ್ರು. ಆವಾಗ ಬಿಜೆಪಿಯವರು ಹಣಬಲ ತೋಳಬಲ ಎಲ್ಲ ಕೊಟ್ಟು ಅಧಿಕಾರ ಕೊಡ್ತೀವಿ ಅಂದ್ರೆ ಆವಾಗ ಕೂಡ ಅವ್ರು ಹೋಗ್ಲಿಲ್ಲ. ನಿಷ್ಠಾವಂತ ಶಾಸಕರು ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಹೇಳ್ಬೇಕಾದ್ರೆ ನಿಷ್ಠಾವಂತ ಕಾರ್ಯಕರ್ತರು ಇವರು. ಇವ್ರ ಕೈಯಿಂದ ಖರ್ಚು ಮಾಡಿ ಜನರಿಗೆ ಸೌಕರ್ಯ ಮಾಡ್ತಾ ಇದ್ದಾರೆ, ಅಂತವರಿಗೆ ನಿಗಮ ಮಂಡಳಿ ಅಂತ ಕೊಟ್ರೆ ಏನ್ ಮಾಡಕ್ ಆಗುವುದಿಲ್ಲ. ಆದ್ದರಿಂದ ದಯವಿಟ್ಟು ಇವನ್ನು ಸಚಿವರನ್ನಾಗಿ ಮಾಡಬೇಕೆಂದು ನಮ್ಮೆಲ್ಲರೂ ನಮ್ಮ ಕ್ಷೇತ್ರ ಪರವಾಗಿ, ನಾವು ನಮ್ಮ ಜನರ ಪರವಾಗಿ, ನಮ್ಮ ತಾಲೂಕು ಕಾಂಗ್ರೆಸ್ ಮುಖಾಂತರ ಕಾಂಗ್ರೆಸ್ ಕಾರ್ಯಕರ್ತರ ಮುಖಾಂತರವಾಗಿ ಇವರು ಸಚಿವ ಸ್ಥಾನ ಕೊಡಲೇಬೇಕು ಎಂದು ನಿರ್ಧಾರ ಮಾಡಿಕೊಂಡು ನಾವು ಮುಂದಿನ ದಿನಗಳಲ್ಲಿ ಹೋರಾಟ ಮಾಡೋಕ್ಕೂ ಸಿದ್ಧ ಇದ್ದೀವಿ ಅಂತ ಹೇಳ್ತಾ 2 ಮಾತು ಹೇಳೋದಕ್ಕೆ ನಿಮ್ಗೆ ಧನ್ಯವಾದಗಳು. ಸರ್, ಹಂಗಾದ್ರೆ ತಾವು ಕಾಂಗ್ರೆಸ್ ಮುಖಂಡರಾಗಿದ್ದು ಕಾಂಗ್ರೆಸ್ ಪಕ್ಷಕ್ಕೆ ವಿರುದ್ಧವಾಗಿ ಏನಾದ್ರು ಸಂಘಟನೆ ಪಕ್ಷಕ್ಕೆ ವಿರುದ್ಧವಾಗಿ ಮಾಡುವುದಿಲ್ಲ. ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತೀವಿ. ಕಾಂಗ್ರೆಸ್ ಗೆ ನಾವು ನಿಷ್ಠಾವಂತರಾದ ಕೆಲಸ ಮಾಡ್ತೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ ಗಾಗಿ www.vistaranews.com ವೆಬ್ಸೈಟ್ ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.